ಆಧ್ಯಾತ್ಮಿಕ ಚಿಂತನೆ ಸತ್ಸಂಗಗಳಿಂದ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸುವ ಜೊತೆಗೆ ಮಾನವೀಯ ಮೌಲ್ಯಗಳು ವೃದ್ಧಿಸುತ್ತವೆ ಜೀವನದಲ್ಲಿ ಶರಣರು ದಾರ್ಶನಿಕರ ತತ್ವಾದರ್ಶನಗಳ ಪಾಲನೆಯಿಂದ ಸನ್ಮಾರ್ಗದಲ್ಲಿ ನಡೆಯಲು ಸಾಧ್ಯ ಎಂದು ಬೆಳಗಾವಿಯ ನಾಗನೂರ ರುದ್ರಾಕ್ಷಿ ಮಠದ ಅಲ್ಲಮ್ಮ ಪ್ರಭು ಸ್ವಾಮೀಜಿ ಹೇಳಿದರು ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವನವರ ಜಯಂತಿ ಸವಿ ನೆನಪಿಗಾಗಿ ಗ್ರಾಮದ ಸದ್ಭಕ್ತರು 12 ದಿನಗಳ ಕಾಲ ಬಸವ ಬೆಳವಿಯ ಚರಮೂರ್ತಿ ಚರತೇಶ್ವರ ವಿರಕ್ತ ಮಠದ ಶರಣ ಬಸವ ಸ್ವಾಮೀಜಿ ಅವರಿಂದ ಹಮ್ಮಿಕೊಂಡಿದ್ದ ಶ್ರೀ ಚನ್ನಬಸವ ದರ್ಶನ ಪ್ರವಚನ ಮಾಲೆಯ ಮಹಾಮಂಗಲೋತ್ಸವ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು ನಾಗರಾಳ ಗ್ರಾಮದ ಸದ್ಭಕ್ತರು ಭಕ್ತಿ ಭಾವದಿಂದ ಹಮ್ಮಿಕೊಂಡಿರುವ ಪ್ರವಚನದಿಂದ ಈ ಭಾಗದಲ್ಲಿ ಆಧ್ಯಾತ್ಮಿಕತೆಯ ವಾತಾವರಣ ಸೃಷ್ಟಿಯಾಗಿದ್ದು ಪ್ರವಚನದುದ್ದಕ್ಕೂ ಶರಣ ಬಸವ ದೇವರು ನೀಡಿದ ಸಂದೇಶಗಳನ್ನು ಜೀವನದಲ್ಲಿ ಪಾಲಿಸಿಕೊಂಡು ಜೀವನ ಪಾವನಗೊಳಿಸಿಕೊಳ್ಳಬೇಕು ಎಂದು ತಿಳಿಸಿದರು ಪ್ರವಚನ ಮಂಗಲ ನುಡಿಗಳನ್ನಾಡಿದ ಶರಣ ಬಸವ ದೇವರು ಜೀವನದಲ್ಲಿ ಸುಸಂಸ್ಕೃತಿ ಸಂಸ್ಕಾರ ಅಳವಡಿಸಿಕೊಳ್ಳಬೇಕು ಆಧ್ಯಾತ್ಮದ ಮಳೆಯಿಂದ ಜ್ಞಾನ ಮಾನವೀಯತೆಯ ಬೀಜ ಮೊಳಕೆಯೊಡೆಯುತ್ತದೆ ಭಯದ ಧರ್ಮಕ್ಕಿಂತ ದಯದ ಧರ್ಮ ಪಾಲನೆ ಅಗತ್ಯವಾಗಿದೆ ಯಾವ ದೇವರು ಪ್ರಾಣಿ ಬಲಿ ಕೇಳುವುದಿಲ್ಲ ನಾವು ಬೇರೊಂದು ಜೀವಿಗೆ ಹಿಂಸೆ ನೀಡಿದರೆ ನಮ್ಮ ಜೀವಕ್ಕೂ ಹಿಂಸೆ ಉಂಟಾಗುವುದು ನಿಶ್ಚಿತ ಈ ಸತ್ಯವನ್ನು ಅರಿತುಕೊಂಡು ಪ್ರಾಣಿ ಹಿಂಸೆ ನಿಲ್ಲಿಸಬೇಕು ಎಂದು ಹೇಳಿದರು ಇಂದು ಪ್ರಕೃತಿ ವಿನಾಶದತ್ತ ಸಾಗುತ್ತಿದೆ ಇದರಿಂದಾಗಿ ಜೀವ ಸಂಕುಲ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಇದೆ ಪಂಚಭೂತಗಳನ್ನು ಶುದ್ಧವಾಗಿಟ್ಟುಕೊಂಡರೆ ಮಾತ್ರ ಜೀವ ಜಗತ್ತು ಸುರಕ್ಷಿತ ಎಂದು ನುಡಿದರು ಸದ್ಭಕ್ತ ಮಂಡಳಿಯ ಎಸ್ಎನ್ ನಾಯ್ಕ್ ಗ್ರಾಮ ಪಂಚಾಯತಿ ಸದಸ್ಯ ಸಿದ್ಧಾರ್ಥ ಮಡ್ಡೆ ರಾಹುಲ್ ರುಗೆ ಸುನಿತಾ ಮಗದುಂ ಮತ್ತಿತರು ಮಾತನಾಡಿದರು ಮುಕ್ತಿ ಲೋಕ ಎಂಬುದು ಕರ್ತಾಳನ ಲೋಕಯ್ಯ ಇಲ್ಲಿ ಸಲ್ಲವರು ಅಲ್ಲಿ ಸಲ್ಲವರಯ್ಯ ದಯ ಇಲ್ಲದ ಧರ್ಮವೇ ದಯವೇ ಧರ್ಮದ ಮೂಲ ಬಸವಣ್ಣವರ ಹೇಳಿದಂತ ಇದು ಇದನ್ನ ವಚನ ಅದೇ ರೀತಿ ಬಸವಣ್ಣವರು 12ನೇ ಶತಮಾನದಲ್ಲಿ ಏನು ಮಾಡಿದರಪ್ಪ ಅಂತ ಕಾಯಕವೇ ಕೈಲಾಸ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ದಯವೇ ಧರ್ಮದ ಮೂಲಕ ಎಂಬುದು ಈ ವಚನಗಳನ್ನು ಇಡೀ ನಮ್ಮ ಕನ್ನಡ ನಾಡಿನಲ್ಲಿ ಪ್ರತಿ ಮನೆ ಮನೆಯಲ್ಲಿ ಇವತ್ತು ಆ ವಚನಗಳನ್ನು ಆಚರಿಸಲೇ ಬರ್ತಿದ್ದಾವೆ ಅದೇ ರೀತಿ ಬಸವಣ್ಣವರು ಒಂದು ವಚನಕಾರರು ಶರಣರು ಸಾಮಾಜಿಕ ಸುಧಾರಕರು ಇಂತಹ ಬಸವಣ್ಣವರನ್ನು ಇವತ್ತು ನಾವು ಇಲ್ಲಿ ನೆನೆಸುತ್ತಾ ಇದ್ದೇವೆ ಭಾರತ ದೇಶದ ಶಕ್ತಿ ಯುವಶಕ್ತಿ ಮುಖ್ಯವಾಗಿ ಹೇಳಲು ಕಾರಣ ಏನೆಂದರೆ ಭಾರತದ ಸಂಸ್ಕೃತಿ ವೈವಿಧ್ಯಮಯವಾದ ಸಂಸ್ಕೃತಿ ಆ ಸಂಸ್ಕೃತಿಯನ್ನ ಕೆಡೆಗಣಿಸುತ್ತಿದ್ದಾರೆ ಯುವಕರು ಇಂತಹ ಕಾರ್ಯಕ್ರಮದಿಂದ ಸಂಸ್ಕೃತಿಯನ್ನು ಮೆರೆಯಲು ಯುವಕರಿಗೆ ಬಹಳಷ್ಟು ಸಹಕಾರಿಯಾಗಿದೆ ಎಂದು ಹೇಳಲು ಬಯಸುತ್ತೇನೆ ಅದೇ ರೀತಿ ಬೆಳವಿ ಆದವರು ಅದ್ಭುತ ರೀತಿಯ ಶೈಲಿಯಲ್ಲಿ
ಮೂಢನಂಬಿಕೆ ವಿಚಾರ ಬಗ್ಗೆಯನ್ನು ಚೆನ್ನಾಗಿ ಹೇಳಿದ್ದಾರೆ. ಅದೇ ರೀತಿ ನಂದು ಒಂದು ಕಳಂಕಳಿ ಏನಿದೆ ಅಂದ್ರೆ ನಾರಾಳ ಗ್ರಾಮಸ್ಥರಿಗೆಲ್ಲ ಅತ್ಯಂತ ಸೊಗಸಿನ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಅತ್ಯಂತ ಊರಿನ ಮುಖ್ಯ ಜನರು ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದರು. 12 ದಿವಸಗಳ ಕಾಲ ಬಂದು ಪ್ರವಚನ ಎಷ್ಟು ಕೇಳಿದವಲ್ಲ ಅದರೊಳಗೆ 100ಕ್ಕೆ 100 ನಾವು ಅಳವಡಿಸಿಕೊಳ್ಳಲಿಲ್ಲ, ಆದ್ರೆ ಒಂದು 70ಕ್ಕೆದರ ಅಳವಡಿಸ್ಕೊಂಡು ಅಂತ ಹೇಳಕ್ಕೆ ಬಯಸುತ್ತೇನೆ. ಯಾಕಂದ್ರೆ ಎಷ್ಟು ಆಗಿದ ಅಳವಡಿಸ್ಕೊಂಡ್ರೆ ಅಂದ್ರೆ ದೇಶದ ಜೊತೆ ಮತ್ತೊಂದು ವಿಷಯ ಏನಾಗಬೇಕಂದ್ರೆ ನಾಗರಾಳ ಗ್ರಾಮದ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅನ್ನೋದು ಬೇರೆ ಊರಿನವರು ಮಾತಾಡಬೇಕು. ಮತ್ತೆ ಇಲ್ಲಿ ಯಾವ ರೀತಿ ಬೆಳವೆ ಆದವರು ಪ್ರವಚನ ನಡೆಸಿದಾರಲ್ಲ ಹಂಗ ಬೇರೆ ಊರವ್ರ ಸಕಟ್ ಏನ್ ಅನ್ಬೇಕಂದ್ರೆ ಬೆಳವೆ ಆದವ್ರ ಪ್ರವಚನ ನಮ್ಮ ಊರಾಗ ಒಂದು ಆಗಬೇಕಂತ ಹೇಳಿ ಅವ್ರು ತಿಳ್ಕೊಬೇಕು. ಆ ರೀತಿ ಅವ್ರು ನಡ್ಕೊಳ್ಳೋಣ ಅಂತ ಹೇಳಿ ಹೇಳಕ್ ಬಯಸ್ತೀನಿ. ಇಷ್ಟೇ ನನ್ನ ಎರಡೊಂದು ಮಾತಿಗೆ ವಿರಾಮ ನೀಡುತ್ತೆ. 75% ಹನ್ನೆರಡು ದಿವಸ ಗಂಟೆ ಬರೀ ಹೆಚ್ಚು ಕೆಲಸ ಇರೋದು ಏಳು ಗಂಟೆ ಎಂಟು ಗಂಟೆ ಆರು ಸುಮಾರು ಆದ್ರೆ ಎಲ್ಲಾ ಕೆಲಸ ಮಾಡ್ಕೊಂಡು 7 ಗಂಟೆಗೆ ಅಂದ್ರೆ ಹೆಣ್ಮಕ್ಕಳು ಅಷ್ಟೊಂದು ಗಂಭೀರವಾದ ಮಾತಿದೆ. ಇದಕ್ಕೂ ಮುನ್ನ ಗ್ರಾಮದಲ್ಲಿ ಸಕಲ ವಾದ್ಯ ಮೇಳದೊಂದಿಗೆ ವಿಶ್ವಗುರು ಬಸವಣ್ಣ ಮತ್ತು ಚೆನ್ನ ಬಸವಣ್ಣನವರ ಭಾವಚಿತ್ರಗಳ ಭವ್ಯ ಮೆರವಣಿಗೆ ನಡೆಯಿತು. ಯುವಕ ಯುವತಿಯರಿಂದ ಸಮರ ಕಲೆ ಪ್ರದರ್ಶನ ಗಮನ ಸೆಳೆಯಿತು. ಪ್ರವಚನಕ್ಕೆ ದೇವರಾಜ್ ಎರ್ಕಿಹಾಳ್ ಸಂಗೀತ ಮತ್ತು ಸಂಗಮೇಶ ಹೆರೂರ್ ತಬಲಾ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಸಂಜಯ್ ನಾಯಿಕ್, ಪ್ರಧಾನ ಕೋರೆ, ಅಣ್ಣಾಸಾಬ್ ಕಾಡಾಪುರೆ, ಮಂಜುನಾಥ್ ಬೋರಗುಂಡೆ, ಮಾಣಿಕ್ ಮಾಳಿ, ಬಾಳು ಎರೋಳೆ, ಸಿದ್ಧಾರ್ಥ್ ಮಡ್ಡೆ, ಸಿದ್ಧಾರ್ಥ್ ಕಾಂಬ್ಳೆ, ಸಂಜಯ್ ಡಾಮ್ಕೆ, ರಾಮದೇವ್ ಮಾಳಿ, ರಮೇಶ್ ಸನದಿ, ಸುನೀಲ್ ಮಾಳಿ, ಶಿವಾಜಿ ಹವಾಲ್ದಾರ್, ಸಿದ್ದಪ್ಪ ಬೋರಗುಂಡೆ, ಜಿತೇಂದ್ರ ಮಡ್ಡೆ, ಯಲ್ಲಪ್ಪ ಕಟ್ಟಿ, ಸಂತೋಷ್ ಕಾಡ್ಗಾವೆ, ದಾದಾಸಾಹೇಬ್ ಸಂಭು, ಪ್ರಕಾಶ್ ಕಾಂಬ್ಳೆ, ಆನಂದ್ ವಾಡ್ಕರ್, ಸಿದ್ದಗೌಡ ದತ್ತವಾಡೆ, ಅಣ್ಣಪ್ಪ ಹೆಗ್ಗನ್ನವರ್, ಅರ್ಜುನ್ ಮಾನೆ, ದಾದಾಸಾಬ್ ಪಾರ್ಗಾವೆ, ಎಫ್ಜಿ ಗೆಳೆಯರ ಬಳಗ, ಬಾಬಾಸಾಬ್ ಕಾಡಾಪುರೆ, ಬಸು ನಿಡಸೋಸಿ, ಅಪ್ಪಾಸಾಬ್ ಜಬಡೆ, ಶ್ರೀಶೈಲ್ ಪಾರಗಾಮೆ, ಉಮೇಶ್ ಮಾಳಿ, ಅಪ್ಪಾಸಾಬ್ ಮಗುದುಂ ಸೇರಿದಂತೆ ನಾಗರಾಳ ಗ್ರಾಮಸ್ಥರು ಹಾಗೂ ಸದ್ಭಕ್ತರು ಉಪಸ್ಥಿತರಿದ್ದರು.